हेलो एवरीवन, वेलकम बैक टू माय चैनल। फ्रेंड्स, राजा राम ಎಂದೇ ಕರೆಯಲ್ಪಡುವ ಶ್ರೀರಾಮನನ್ನು ದೇಶದ ಹಿಂದೂಗಳು ಹೆಚ್ಚು ಶ್ಲಾಘಿಸುತ್ತಾರೆ। ಪೂಜ್ಯ ದೇವರುಗಳಲ್ಲಿ ಶ್ರೀರಾಮನು ಒಬ್ಬನಾಗಿದ್ದು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯುತ್ತೇವೆ। ಶ್ರೀರಾಮನ ಜನ್ಮದಿನ ಮಹತ್ವದ್ದಾಗಿದೆ, ಆದ್ದರಿಂದ ಶ್ರೀರಾಮನ ಜನ್ಮದಿನವನ್ನ ಶ್ರೀರಾಮನವಮಿ ಎಂದು ಆಚರಿಸುತ್ತೇವೆ। ಇನ್ನು ರಾಮ ಎಂಬ ಎರಡು ಅಕ್ಷರದಲ್ಲಿ ಮಹತ್ವಪೂರ್ಣವಾದ ಅರ್ಥವಿದೆ। ರಾ ಎಂದರೆ ಬೆಳಕು, ಮಾ ಎಂದರೆ ಒಳಗೆ, ರಾಮ ಎಂದರೆ ನಮ್ಮೊಳಗಿನ ದೈವಿಕ ಬೆಳಕು ಎಂದರ್ಥ। ರಾಮನಾಮ ಜಪದ ಮಹತ್ವದೇ ಅಂತದ್ರು ನೋಡಿ। ಇಂತಹ ಶುಭ ದಿನದಂದು ನಿಮಗೂ ನಿಮ್ಮ ಕುಟುಂಬದವರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು।